हेलो फ्रेंड्स, वेलकम टू माय चैनल द रियाज किचन। इवत्तु नानु निम्मेल्लरिगू नानु मूलंगि हागे मटन करियन्न हेगे माडोदु अंत हेळ्कोड्ता इदीनि। सो यूजुअल आगि मूलंगि तुंबा जनक्के इष्ट इरल्ल ई रेसिपियन्नु ओम्मे ट्राई माडि, खंडितवाग्लू निमगे ई रेसिपि तुंबा इष्ट आगुत्ते, हागू नीवु पदे पदे ई रेसिपियन्नु माड्कोडि अंत निम्मल्लि केळ्तीरा। आ्यांड आलो इ नन अज्जिय वन आफ् द बेस्ट रेसिपीस आंड नन फेवरेट रेसिपी, नम्मनेल्लि ई रेसिपि तुंबा ಎಲ್ಲರಿಗೂ ಇಷ್ಟ। ಸೊ ಎಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತ ನನಗೆ ತಿಳಿಸಿ। ಸೊ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ। ಸೊ ಮೊದಲಿಗೆ ನಾವಿಲ್ಲಿ ಮಟನ್ ಅನ್ನು ಬೇಯಿಸ್ಕೊಳ್ಳೋಣ। ಮಟನ್ ಬೇಯಿಸ್ಕೊಳ್ಳೋಕೆ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ, ಅದಕ್ಕೆ ನಾನು 3-4 ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ। ಅದರ ಜೊತೆಯಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ। ಈಗ ಮೊದಲಿಗೆ ಎಣ್ಣೆ ಕಾದಾದ್ಮೇಲೆ ಈರುಳ್ಳಿನೇ ಹಾಕಿ ಅದು ಚೆನ್ನಾಗಿ ಗೋಲ್ಡನ್ ಆಗೋ ತನಕ ನೀವು 2-3 ನಿಮಿಷ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ। ಈಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಆಗಿದೆ। ಈಗ ನಾವು ಇದಕ್ಕೆ ಮಟನ್ ಅನ್ನು ಹಾಕೋಣ। ಇಲ್ಲಿ ನಾನು 1/4 ಇಂದ 1/4 ಕೆಜಿ ಮಟನ್ ನಾನು ತೊಗೊಂಡಿದ್ದೇನೆ, ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ। ಸೊ ಇದನ್ನು ಹಾಕಿ ಇದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ। ಇಲ್ಲಿ ನಾನು ಕಲ್ಲುಪ್ಪನ್ನು ಉಪಯೋಗಿಸಿದ್ದೇನೆ, ನೀವು ಬೇಕಾದ್ರೆ ಪುಡಿ ಉಪ್ಪನ್ನು ಸಹ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಇದನ್ನು ಹಾಕ್ಬೋದು। ಸೊ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು 1/4 ಸ್ಪೂನ್ನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಅದು ಮಟನ್ ಚೆನ್ನಾಗಿ ನೀರು ಬಿಟ್ಟು ಆ ಬಿಟ್ಟಿರೋ ನೀರು ಚೆನ್ನಾಗಿ ಡ್ರೈ ಆಗೋ ತನಕ ಒಂದು 3-4 ನಿಮಿಷ ನೀವು ಇದನ್ನು ಬೇಯಿಸಿ। ಇಲ್ಲಿ ನೋಡ್ಬೋದು 3-4 ನಿಮಿಷ ಆಗಿದೆ, ನೀರು ಚೆನ್ನಾಗಿ ಡ್ರೈ ಆಗ್ತದೆ। ಈಗ ನಾನು ಇದಕ್ಕೆ ಉಳಿದಿರೋಂಥ ನಾನು ಚಾಪ್ ಮಾಡಿರೋಂಥ ಟೊಮ್ಯಾಟೊ, ಜಿಂಜರ್, ಗಾರ್ಲಿಕ್ ಮತ್ತು ಮೆಣಸಿನಕಾಯಿನ ಇದಕ್ಕೆ ನಾನೀಗ ಹಾಕ್ತಾ ಇದ್ದೀನಿ। ಸೊ ಇದೆಲ್ಲ ಹಾಕಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನೀಗ 1/2 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ। ಸೊ ನಿಮಗೆ ನೋಡ್ಕೊಳ್ಳಿ, ಮಟನ್ ಹಂತದಲ್ಲಿ ನೀರು ಬಂದರೆ ಸಾಕು, ಜಾಸ್ತಿ ನೀರು ಹಾಕಬೇಡಿ, ಜಸ್ಟ್ ಮತ್ತನ್ನು ಬೇಯಕ್ಕೆ। ಇಲ್ಲಿ ನಾನು 1/4 ಕೆಜಿ ಮೂಲಂಗಿಯನ್ನು ತೊಗೊಂಡಿದ್ದೀನಿ, ಈ ರೀತಿಯಾಗಿ ಕ್ಯೂಬ್ಸ್ ಉದ್ದುದಾಗಿ ನಾನಿಲ್ಲಿ ಕಟ್ ಮಾಡಿದ್ದೀನಿ। ಇದನ್ನು ನಾನು ಮಟನ್ನಿನ ಮೇಲ್ಗಡೆ ಮಾತ್ರ ಇಡ್ತಾ ಇದ್ದೀನಿ, ಯಾವುದೇ ರೀತಿಯಾಗಿ ನೀವು ಮೂಲಂಗಿನ ಹಾಕಿ ನೀವು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ। ಇನ್ ಕೇಸ್ ನೀವು ಮಿಕ್ಸ್ ಮಾಡಿದ್ರೆ ಅದೇನಾಗುತ್ತೆ, ಮಟನ್ ಬೇಯೋಕ್ಕೆ ಜಾಸ್ತಿ ನಿಮಗೆ ವಿಶಲ್ಸ್ ಬೇಕಾಗುತ್ತೆ, ಮೂಲಂಗಿ ಬೇಕೇ ಅಷ್ಟು ಬೇಕಾಗಲ್ಲ। ಸೊ ಅದರಿಂದ ಏನಾಗುತ್ತೆ, ಮೂಲಂಗಿ ತುಂಬ ಸಾಫ್ಟ್ ಆಗುತ್ತೆ। ಸೊ ಅದಕ್ಕೇ ಮೇಲ್ಗಡೆ ನೀರಿ 7 ವಿಶಲ್ ಇದನ್ನು ಬೇಯಿಸ್ಕೊಳ್ಳಿ। ಸೊ ಇದು ಬೇಯುವಷ್ಟೊತ್ತಿಗೆ ನಾವು ನಮ್ಮ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ। ಸೊ ಮಸಾಲೆಗೆ ನಾನು ಮೊದಲು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ಡ್ರೈ ರೋಸ್ಟ್ ಮಾಡಬೇಕು। ಸೊ ಇಲ್ಲಿ ನಾನು 1 ಕಬ್ಬಿಣದ ತವಾನ್ನು ತೊಗೊಂಡಿದ್ದೀನಿ। ಸೊ ಇಲ್ಲಿ ನಾನು 1 ಸ್ಪೂನ್ ಪೆಪ್ಪರ್ ಹಾಗೂ 1-4 ಗುಂಟೂರು ಮೆಣಸಿನಕಾಯಿ ಹಾಗೂ 1-6-7 ಬ್ಯಾಡಗಿ ಮೆಣಸಿನಕಾಯನ್ನು ಮೊದಲಿಗೆ ನಾನಿಲ್ಲಿ ಫ್ರೈ ಮಾಡ್ಕೋತಿದ್ದೀನಿ। ಸೊ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ನಾನೊಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ। ಸೊ ಇದಾದಮೇಲೆ ನಾನಿಲ್ಲಿ 4 ಸ್ಪೂನ್ 3-4 ಸ್ಪೂನು ಕೊತ್ತಂಬರಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಸೊ ಅದು ಡ್ರೈ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ। ಸೊ ಇದನ್ನು ಕೂಡ ಒಂದು ಸಪ್ರೇಟ್ ಬೌಲಿಗೆ ನೀವು ತೆಗೆದಿಟ್ಕೊಳ್ಳಿ। ನೀವು ಬೇಕಾದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಟ್ಟಿಗೆ ಫ್ರೈ ಮಾಡ್ಬೋದು। ಸೊ ಹಂಗೇನಾದ್ರು ಮಾಡೋಕ್ಕೆ ಹೋದರೆ ನೀವು ಜೀರಿಗೆಯನ್ನು ಕೊನೆಯಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಜೀರಿಗೆ ಬೇಗ ಫ್ರೈ ಆಗುತ್ತೆ ಹಾಗೂ ಕಪ್ಪಾಗಿ ಸುಡೋ ಚಾನ್ಸಸ್ ಇದೆ। ನಾನು 1 ಸ್ಪೂನ್ ಜೀರಿಗೆಯನ್ನು ಹಾಕಿದ್ದೀನಿ, ಅದನ್ನು ಒಂದು ಸ್ವಲ್ಪ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ। ಸೊ ಜೀರಿಗೆ ಹಾಕಾದ್ಮೇಲೆ ನಾನಿಲ್ಲಿ 2 ಸ್ಪೂನು ಗಸಗಸೆಯನ್ನು ಸಹ ಹಾಕ್ತಾ ಇದ್ದೀನಿ। ಸೊ ನೀವು ಬೇಕಾದ್ರೆ ಜೀರಿಗೆ ಹಾಗೂ ಗಸಗಸೆ ಒಟ್ಟಿಗೆ ನೀವು ಫ್ರೈ ಮಾಡ್ಕೋಬೋದು। ಗಸಗಸೆನೂ ಸೇಮ್ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ ತೆಗೆದಿರೋ ಒಂದು ಪ್ಲೇಟಿಗೆನೇ ತೆಕ್ಕೊಳ್ಳಿ। ಇಲ್ಲಿ ನಾನು ಈಗ 3 ಈರುಳ್ಳಿಯನ್ನು ಉದ್ದುದಾಗಿ ಕಟ್ ಮಾಡ್ಕೊಂಡಿರೋದನ್ನ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ। ಸೊ ಈರುಳ್ಳಿ ಫ್ರೈ ಆಗೋಕ್ಕೆ ನಾನಿಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ। ಸೊ ಬೇರೆ ಇಂಗ್ರೀಡಿಯೆಂಟ್ಸ್ಗೆ ನಾನು ಎಣ್ಣೆಯನ್ನು ಉಪಯೋಗಿಸಿಲ್ಲ, ಬರೀ ಈರುಳ್ಳಿಗೆ ನಾನಿಲ್ಲಿ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ। ಸೊ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಆಗೋ ತನಕ ಫ್ರೈ ಮಾಡಿ, ಗೋಲ್ಡನ್ ಆದಮೇಲೆ ಇದಕ್ಕೆ ನಾವು 1 ತೆಂಗಿನಕಾಯಿಯ ಭಾಗವನ್ನು ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ। ಸೊ ಅದನ್ನು ಹಾಕಿ ಅದ್ರ ಜೊತೆಯಲ್ಲಿ 6 ಎಸ್ಲು ಬೆಳ್ಳುಳ್ಳಿ, 2 ಏಲಕ್ಕಿ, 4 ಲವಂಗ ಹಾಗೂ 3 ಪೀಸ್ ಚಕ್ಕೆಯನ್ನು ಹಾಕಿ, ಸೊ ಇದೆಲ್ಲ ಹಾಕಾದಮೇಲೆ ಚೆನ್ನಾಗಿ ತೆಂಗಿನಕಾಯಿ ಫ್ರೈ ಆಗೋ ತನಕ 1-2-3 ನಿಮಿಷ ಫ್ರೈ ಮಾಡಿ।
ಇದು ಜೊತೆಯಲ್ಲಿ ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಸಹ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಈರುಳ್ಳಿ ಹಾಗೂ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗೋ ತನಕ ಇಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸಹ ನೀವೇನು ಬೇರೆ ಇಂಗ್ರೀಡಿಯೆಂಟ್ಸ್ ತೆಗೆದಿಟ್ಕೊಂಡಿರೋ ಬೇರೆ ಪ್ಲೇಟಿಗೆ ನೀವು ತೆಗೆದಿಟ್ಕೊಳ್ಳಿ. ಸೊ ನೀವೇನಿಂದ ಫ್ರೈ ಮಾಡ್ಕೊಂಡಿದ್ದೀರಾ ನೋಡಿ, ಅದೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೇ ನೀವು ಇದರಿಂದ ರುಬ್ಕೊಳ್ಳಿ. ಸೊ ಇನ್ ಕೇಸ್ ನಿಮಗೇನಾದರೂ ಜಾಸ್ತಿ ಅನಿಸಿದ್ರೆ ನೀವು ಅರ್ಧರ್ಧವಾಗಿ ನೀವು ಇದನ್ನ ರುಬ್ಕೋಬೋದು. ಅದರ ಜೊತೆಯಲ್ಲಿ ನಾನಿಲ್ಲಿ ಹುಳಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ತುಂಬ ಫೈನಾಗಿ ನಾನಿಲ್ಲಿ ರುಬ್ಕೊ ಬಂದಿದ್ದೀನಿ. ಈಗ ಇದನ್ನು ನಾನು ಸಾರು ಮಾಡೋ ಪಾತ್ರೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದೇ ಮಿಕ್ಸಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹಾಕಿ ನೆನ್ಪಿಟ್ಕೊಳ್ಳಿ. ಒಂದೇ ಸರ್ತಿ ಜಾಸ್ತಿ ನೀರನ್ನು ಹಾಕಬೇಡಿ, ಯಾಕಂದರೆ ಮಟನ್ ಬೇಯಿಸ್ಬೇಕಾದ್ರೆ ನಾವು ನೀರನ್ನು ಉಪಯೋಗಿಸಿದ್ವಿ. ಸೊ ಅದರಲ್ಲಿ ಸೂಪ್ ಇರುತ್ತೆ. ಸೊ ಈಗಲೇ ಜಾಸ್ತಿ ನೀರನ್ನು ಹಾಕಿದ್ರೆ ಸಾರು ತುಂಬ ತೆಳುವಾಗುತ್ತೆ. ಸೊ ನಾನೇನು ಕನ್ಸಿಸ್ಟೆನ್ಸಿ ತೋರಿಸಿದ್ದೀನಿ ಅಷ್ಟಿದ್ದರೆ ಸಾಕು. ಸೊ ಅಷ್ಟೊತ್ತಿಗೆ ನಮ್ಮ ಮಟನ್ ಚೆನ್ನಾಗಿ ಬೆಂದಿದೆ ಹಾಗೂ ಇದು ಕುಕ್ಕರು ಚೆನ್ನಾಗಿ ತಣ್ಣಗಾಗಿದೆ. ನಾನು ಹೇಳ್ದೆ ನೋಡಿ, ಇಲ್ಲಿ ನೋಡ್ಬೋದು ನೀವೆಲ್ಲ ರಾಡಿಶ್ ಒಂಚೂರು ಅದು ಮಾಶ್ ಆಗಿಲ್ಲ, ಹೇಗೆ ಹಾಕಿದ್ವಿ ನೋಡಿ ಹಾಗೆ ಚೆನ್ನಾಗಿದ್ದು ಬಾಯ್ಲ್ ಆಗಿದೆ. ಈಗ ನಾವೇನು ಮಾಡ್ತಿದ್ದೀವಂದರೆ ಮೂಲಂಗಿಯನ್ನು ಒಂದು ಸಪ್ರೇಟ್ ಬೌಲಿಗೆ ತೆಗೆದಿಟ್ಕೋತಿದ್ದೀವಿ. ಸೊ ಕೊನೆಗೆ ನಾನು ಯಾವಾಗ ಹಾಕ್ಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೂಲಂಗಿ ನೋಡ್ಬೋದು ಸಪ್ರೇಟ್ ಒಂದು ಬೌಲಿಗೆ ತೆಗೆದಿಡ್ತಿದ್ದೀನಿ. ಸೊ ಈಗ ನಾನೇನು ಮಾಡ್ತಿದ್ದೆ, ನಾನು ಉಳಿದಿಟ್ಟಿರೋ ಸೂಪ್ ಹಾಗೂ ಮಟನನ್ನು ಸೇಮ್ ಮಸಾಲೆ ಇರೋ ಪಾತ್ರೆಗೆ ಹಾಕಿ ಫ್ಲೇಮನ್ನು ಆನ್ ಮಾಡಿ ಚೆನ್ನಾಗಿ ಇದು ಕುದಿ ಬರೋಕ್ಕೆ ಬಿಡಿ. ಸೊ ಕುದಿಬೇಕಾದ್ರೆ ಇದನ್ನು ನೀವು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಕುದಿಸಿ. ಸೊ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕಿ, ಯಾಕಂದರೆ ನಾವು ಮಟನ್ ಬೇಯಬೇಕಾದ್ರೆ ಅದಕ್ಕೆ ಉಪ್ಪನ್ನು ಹಾಕಿದ್ವಿ. ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ. ಈ ಸಮಯದಲ್ಲಿ ನಾನು ಇದಕ್ಕೆ ಮೂಲಂಗಿನ ಬೇಯಿಸಿಟ್ಟಿರೋ ಮೂಲಂಗಿನ ಹಾಕ್ತಾ ಇದ್ದೀನಿ. ಸೊ ಮೂಲಂಗಿ ಹಾಕಾದ್ಮೇಲೆ ಒಂದ್ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿ, ಇಲ್ಲ ಮಿಕ್ಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಅದೊಂದು ಕುದಿ ಬಂದಾದಮೇಲೆ ಫ್ಲೇಮನ್ನು ಆಫ್ ಮಾಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ಟೀಮ್ ರೈಸ್ ಅಥವಾ ವೈಟ್ ರೈಸ್ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಬೇರೆ ಬಾಯಿಲ್ಡ್ ರೈಸ್, ಇಡ್ಲಿ, ದೋಸೆ ಎಲ್ಲ ಜೊತೆ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್. ಸೊ ಇದು ನಿಮಗೆ ಒಂದು ಪರ್ಫೆಕ್ಟ್ ಥಾಲಿಯಾಗಿ ಕಾಣಿಸ್ತಿದೆ. ಸಾರು, ವೈಟ್ ರೈಸ್ ಹಾಗೆ ಸ್ಯಾಲಡ್ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ನಿಮ್ಮನೇಲಿ ಟ್ರೈ ಮಾಡಿ. ರಿಯಲಿ ಡಿಫ್ರೆಂಟ್ ಟೇಸ್ಟ್. ಮೂಲಂಗಿ ಹಾಕಿ ನೀವು ಈ ರೀತಿಯಾಗಿ ಮಟನ್ ಸಾರನ್ನು ಮಾಡ್ಬೋದು ಅಂತ ಯಾವತ್ತೂ ಅಂದ್ಕೊಂಡಿರಲ್ಲ. ತುಂಬ ಚೆನ್ನಾಗಿರುತ್ತೆ. ಹೇಗಾಗಿದೆ ಅನ್ನೋದನ್ನ ನಾನು ತಿಳಿಸಿ ನೋಡಿ, ನಾನೇನು ನಿಮಗೆ ತಿಂದು ಕೂಡ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬೆಸ್ಟ್ ಕಂಪ್ಲೀಟ್ ಮೀಲ್ ಅನ್ಬೋದು ಇದನ್ನು. ಸೊ ಎಲ್ಲ ಟ್ರೈ ಮಾಡಿ ಹೇಗಾಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೀಗೆ ಒಳ್ಳೊಳ್ಳೆ ರೆಸಿಪೀಸೊಂದಿಗೆ ನಾನು ನಿಮ್ಮನ್ನೆಲ್ಲರನ್ನೂ ನನ್ನ ನೆಕ್ಸ್ಟ್ ವೀಡಿಯೋಲಿ ಭೇಟಿಯಾಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.